ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ಯೂಟ್ಯೂಬ್ ಚಾನಲ್. ಓಕೆ, ಇವತ್ತಿನ ಒಂದು ಹೊಸ ವೀಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ಫಸ್ಟ್ಲಿ, ಇವತ್ತು ನಮ್ಮ ಕರ್ನಾಟಕದ ಹೃದಯವಂತ ಮತ್ತು ಬುದ್ಧಿವಂತ ಇವರಿಬ್ಬರು ಬರ್ತ್ಡೇ ಇದೆ. ಸೊ ಅವರಿಬ್ಬರಿಗೂ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ವೀಡಿಯೋನ ಶುರು ಮಾಡೋಣ, ಬನ್ನಿ. ಉಪ್ಪಿ ಸರ್ ಫ್ಯಾನ್ಸ್ಗೆ ನಿನ್ನೆ ಮತ್ತು ಇವತ್ತು ಒಂಥರ ಟ್ರೀಟ್ ಅಂತಲೇ ಹೇಳ್ಬೋದು, ಯಾಕೆಂದರೆ ನಿನ್ನೆ ಕಬ್ಜಾ ಸಿನಿಮಾದ ಥೀಮ್ ಪೋಸ್ಟರ್ ರಿಲೀಸ್ ಆಯಿತು. ಅದರದ್ದು ವೀಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಬ್ರೇಕ್ ಡೌನ್ ಮಾಡಿರೋದು, ಅದನ್ನು ಹೋಗಿ ನೋಡಿ. ಮತ್ತು ಇವತ್ತು ಬೆಳಗ್ಗೆ ಹೋಮ್ ಮಿನಿಸ್ಟರ್ ಅನ್ನೋ ಚಿತ್ರದ್ದು ಮೋಷನ್ ಪೋಸ್ಟರ್ ರಿಲೀಸ್ ಆಯಿತು. ಮತ್ತು ಈಗ ತ್ರಿಶೂಲಂ ಅನ್ನೋ ಒಂದು ಸಿನಿಮಾದು ಟೀಸರ್ ರಿಲೀಸ್ ಆಗಿದೆ. ಇದ್ಯಾವುದಪ್ಪ ತ್ರಿಶೂಲಂ ಅಂತ ಯೋಚನೆ ಮಾಡಿಬಿಡಿ. 2 ವರ್ಷಗಳ ಹಿಂದೆ ರವಿಚಂದ್ರನ್ ಮತ್ತು ಉಪೇಂದ್ರ ಅವರ ಕಾಂಬಿನೇಷನಲ್ಲಿಂದ ಒಂದು ಸಿನಿಮಾ ಬರುತ್ತೆ ಅಂತ ಹೇಳಿದರು. ಆ ಸಿನಿಮಾದ ಹೆಸರು ರವಿಚಂದ್ರ ಆಗಿತ್ತು. ಆದರೆ ಈಗ ಆ ಸಿನಿಮಾ ರವಿಚಂದ್ರನಾಗಿ ಹುಟ್ಟಿ ವೇದವ್ಯಾಸ ಅನ್ನೋ ಹೆಸರಲ್ಲಿ ಬೆಳೆದು ಈಗ ತ್ರಿಶೂಲಂ ಅನ್ನೋ ಹೆಸರಲ್ಲಿ ರಿಲೀಸ್ ಆಗಕ್ಕೆ ರೆಡಿಯಾಗಿದೆ. ಸೊ ಅದರದ್ದು ಟೀಸರ್ ಬಿಟ್ಟಿದ್ದಾರೆ. ನನ್ನ ಪ್ರಕಾರ ಟೀಸರ್ ಹೇಗನ್ನಿಸ್ತು ಅಂತ ಹೇಳ್ತೀನಿ. ಲೆಟ್ಸ್ ಬಿಗಿನ್. ಟೀಸರ್ ನೋಡಿ ನನಗನ್ಸಿದ್ದೇನು ಅಂದರೆ, ಉಪೇಂದ್ರ ಅವರು ಒಬ್ಬ IT ಎಂಪ್ಲಾಯಿ ಆಗಿದ್ದು, ಫ್ಲ್ಯಾಶ್ ಬ್ಯಾಕಲ್ಲಿ ಯಾವುದೋ ಒಂದು ಘಟನೆನ ನಡೆದು ಆ ಘಟನೆಯಿಂದ ಅವರು ಅದನ್ನೆಲ್ಲ ಬಿಟ್ಟು ಗ್ಯಾಂಗ್ ಕೊಟ್ಕೊಂಡು ಒಂದು ರೌಡಿಯಾಗಿ ಯಾರೋ ಒಬ್ಬನ್ನ ಬೇಟೆ ಆಡೋಕ್ಕೆ ಹೋಗೋದೇ ಒಂದು ಸ್ಟೋರಿ ಅಂತ ನನಗನ್ನಿಸಿದ್ದು. ಮೋಸ್ಟ್ಲಿ ರವಿಚಂದ್ರನ್ ಅವ್ರು ಇರ್ಬೋದಾ, ಮೇ ಬಿ ಮೇ ನಾಟ್ ಬಿ, ಮೂವಿ ನೋಡೇ ತಿಳ್ಕೋಬೇಕು. ಆಮೇಲೆ ಟೀಸರ್ನ ಕ್ಯಾಮ್ರಾ ವರ್ಕ್ ಆಗಲಿ ಅಥವಾ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಲಿ ಯಾವುದು ನನಗೆ ಅಷ್ಟು ಇಂಪ್ರೆಸ್ಸಿವ್ ಅನ್ನಿಸ್ತಿಲ್ಲ. ಕ್ಯಾಮ್ರಾ ವರ್ಕು ನಾರ್ಮಲಾಗೆ ನಡೆದಿದೆ. ಮತ್ತು PGM ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಟ್ಟಿರೋದು ಅರ್ಜುನ್ ಜನ್ಯ ಅವರು. ಅವ್ರು ಯಾಕಪ್ಪ ಒಂದೊಂದು ಫಿಲಮಲ್ಲಿ ಫುಲ್ ಹೈಯಾಗಿ BGM ಕೊಡ್ತಾರೆ, ಇನ್ನೊಂದು ಫಿಲಮಲ್ಲಿ ಫುಲ್ ಲೋ ಆಗಿ ಕೊಡ್ತಾರೆ. ಅವ್ರದೊಂಥರ ಗ್ರಾಫ್ ಹೆಂಗಾಗಿದೆ ಅಂದರೆ ಅಪ್ ಆ್ಯಂಡ್ ಡೌನ್ ಆಗಿದೆ. ಒಂದು ಫಿಲಮಿಗೆ ಜಾಸ್ತಿ ಕೊಟ್ಟರೆ ಇನ್ನೊಂದು ಫಿಲಮಿಗೆ ಫುಲ್ ಕಮ್ಮಿ ಕೊಡ್ತಾರೆ. ಈ ಫಿಲಮಲ್ಲಿ ಅಷ್ಟೊಂದು ಅವ್ರದ್ದೇನು ಬ್ಯಾಕ್ಗ್ರೌಂಡ್ ಸ್ಕೋರ್ ನನಗೆ ಎದ್ದು ಕಾಣಿಸ್ತಾ ಇಲ್ಲ. ಈ ಮೂವಿಯ ಬ್ಯಾಕ್ಗ್ರೌಂಡ್ ಸ್ಕೋರ್ ನನಗೆ ಡಿಸಪಾಯಿಂಟ್ಮೆಂಟ್ ಮಾಡಿದೆ. ನೆಕ್ಸ್ಟ್, ಈ ಮೂವಿಯ ಕ್ಯಾಮ್ರಾ ವರ್ಕು ನನಗೆ ಅಷ್ಟೊಂದೇನು ಎಲ್ಲೂ ರಿಚ್ನೆಸ್ ಏನು ಕಾಣಲಿಲ್ಲ, ಒಂದು ಲೆವೆಲ್ಲಾಗಿ ಹೋಗಿದೆ. ಅದು ಬಿಟ್ಟರೆ ಹೀರೋಯಿನ್ಸ್ಗಳು ಮೂರು ಜನ ತೋರಿಸಿದ್ದಾರೆ, ಅದರಲ್ಲಿ ಯಾರು ಹೀರೋಯಿನ್ ಅಂತ ಗೆಸ್ ಮಾಡೋಕ್ಕೆ ಸಾರಿ ನನ್ನ ಕೈಲಿ ಆಗಲಿಲ್ಲ. ಸೊ ಇದಿಷ್ಟು ನನ್ನ ರಿವ್ಯೂ. ಫೈನಲ್ ವರ್ಡಿಕ್ಟ್ ಬಂದು ಆ್ಯಾವ್ರೇಜ್ ಟೀಸರ್, ನೋಡಲೇಬೇಕು ಅಂತಾದ ಟೀಸರ್ ಅಲ್ಲ, ನೋಡ್ಬೋದು ಅನ್ನೋ ಟೀಸರು. ಟೀಸರ್ನಲ್ಲಿ ನಾನು ರವಿಚಂದ್ರನ್ ಅವ್ರನ್ನ ಝೂಮ್ ಇನ್ ಮಾಡಿ 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 ಹುಡುಕ್ತೆ, ನನಗೆ ಕಾಣಿಸ್ಲೇ ಇಲ್ಲ. ನಿಮಗೆಲ್ಲಾದರೂ ಕಾಣಿಸಿದರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಅಲ್ಲ ಅಲ್ಲ, ಒಂದು ನಿಮಿಷ, ಇಷ್ಟು ಚೆನ್ನಾಗಿ ರಿವ್ಯೂ ಮಾಡ್ತಾ ಇದ್ದೀವಿ, ನೀವು ಇನ್ನೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೇಳಿ, ದಯವಿಟ್ಟು ಅಲ್ಲಿ ಕೆಳಗಡೆ ಕಾಣ್ತಾರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಆಮೇಲೆ ಇನ್ನೊಂದು, ಎಷ್ಟೊಂದು ಜನ ಸಬ್ಸ್ಕ್ರೈಬ್ನ ದುಡ್ಡು ಕೊಟ್ಟೋಗ್ಬೇಕು ಅಂತ ತಿಳ್ಕೊಂಡಿದ್ದಾರೆ, ದಯವಿಟ್ಟು ಆ ಥರ ಏನಿಲ್ಲ, ಫ್ರೀಯಾಗೋದು. ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆವಾಗಲೇ ನಮ್ಮ ವೀಡಿಯೋ ಭಾಳ ಜನ ನೋಡೋಕ್ಕೆ ರೀಚ್ ಆಗೋದು, ಇನ್ನೂ ಹೆಚ್ಚೆಚ್ಚು ಈ ಥರ ಕಂಟೆಂಟ್ಗಳನ್ನ ಕೊಡಬೇಕು ಅಂತ ನಮಗೂ ಮನಸ್ಸು ಬರೋದು. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ಮೂವಿನ ಪ್ಯಾನ್ ಇಂಡಿಯಾದಲ್ಲಿ ಬೇರೆ ರಿಲೀಸ್ ಮಾಡ್ತಾವ್ರಂತೆ ಎಲ್ಲ ಲ್ಯಾಂಗ್ವೇಜಲ್ಲೂ. ದಯವಿಟ್ಟು ಡೈರೆಕ್ಟರ್ಸ್, ನಿಮಗೆ ಪ್ಯಾನ್ ಇಂಡಿಯಾ ಮೂವಿ ರಿಲೀಸ್ ಮಾಡೋಕ್ಕಿಂತ ಮುಂಚೆ ಆ ಮೂವಿ ನಿಮಗೆ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಇದೆಯಾ ಇಲ್ವಾ ಅಂತ ನೀವೇ ಅದನ್ನು ಅರ್ಥ ಮಾಡಿಕೊಂಡು ಅದಾದಮೇಲೆ ಈ ಥರ ಸಾಹಸಕ್ಕೆ ಕೈ ಹಾಕೋದು ಒಳ್ಳೇದನ್ಸುತ್ತೆ. ನನ್ನ ಒಪಿನಿಯನ್ ನಾನು ಹೇಳಿದೆ. ವೀಡಿಯೋ ಇಷ್ಟ ಆಗಿದ್ದರೆ ಗೊತ್ತಲ್ಲ ಮಾಡೋದೆಲ್ಲ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್.